ಇದೇ ಎನರ್ಜಿ ಡಿಪಾರ್ಟ್ಮೆಂಟ್ ಅನ್ನು ರಿವ್ಯೂ ಮಾಡಿ ಪವರು ಶಾರ್ಟೇಜ್ ಇದೆ ಅಂತೇಳಿ ನಾವು ಇರಿಗೇಷನ್ ಪಂಪ್ ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ನಾವು ಘೋಷಣೆಯನ್ನು ಮಾಡಿದ್ದು ಮಾತು ಕೊಟ್ಟಿದ್ದು 7 ಗಂಟೆ ಕೊಡಬೇಕಾಗಿತ್ತು ಮಾತಿನಂತೆ ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಅಂತ ಹೇಳು. ನಾನು ಅವತ್ತು ಕೆಲವು ಜನ ನಮಗೆ ಕಂಟಿನ್ಯೂಯಸ್ ಆಗಿ 5 ಗಂಟೆ ವಿದ್ಯುತ್ ಕೊಟ್ಟರೆ ಸಾಕು 3 ಫೇಸ್ನಲ್ಲಿ ಅಂತ ಹೇಳಿದರು. ಅದಕ್ಕೆ 5 ಗಂಟೆಗಳ ಕಾಲ 3 ಫೇಸ್ನಲ್ಲಿ ವಿದ್ಯುತ್ ಕೊಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೆ. ಆಮೇಲೆ ರಾಯಚೂರಿನವರು, ಕೊಪ್ಪಳದವರು, ಬಳ್ಳಾರಿಯವರು ಮತ್ತು ಯಾದಗಿರಿನವರು ಅವರೆಲ್ಲರೂ ಕೂಡ ನಾನು ಭೇಟಿ ಮಾಡಿ 5 ಗಂಟೆ ಸಾಲಲ್ಲ ನಮಗೆ, 7 ಗಂಟೆ ಕೊಡಬೇಕಾಗ್ತದೆ, ನಾವು ಭತ್ತ ಬೆಳೆಯೋರು, ನದಿಯಿಂದ ನೀರು ಎತ್ಕೊಂಡು ಭತ್ತ ಬೆಳಿತೀವಿ, ಅದರಿಂದ 7 ಗಂಟೆ ಕೊಡಬೇಕು ಅಂತ ಹೇಳಿದ್ರು. ನಾನು ಅದನ್ನು ಅಧಿಕಾರಿಗಳಿಗೆ ಹೇಳಿದೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ 5 ಗಂಟೆ ಬದಲು 7 ಗಂಟೆ ಕೊಡಿ ಅಂತ. ಆ ಭಾಗದಲ್ಲಿ ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಆಮೇಲೆ ರಾಯಚೂರು ಮತ್ತು ಭತ್ತ ಕಬ್ಬ ಕಟಾವಿಗೆ ಬಂದಿತ್ತು. ಆಮೇಲೆ ಭತ್ತ ಕಟಾವಿನಲ್ಲಿ ಇತ್ತು ಆಗ, ಅದಕ್ಕೋಸ್ಕರ ಕಟಾವು ಮುಗಿಯೋವರೆಗೂ ಕಬ್ಬು ಕಬ್ಬು ಅಷ್ಟೇ 7 ಗಂಟೆ ಕೊಡಿ, ಆಮೇಲೆ ಕಬ್ಬಿಗೂ ಕೂಡ 7 ಗಂಟೆ ಕೊಡಿ ಅಂತ ಹೇಳಿದ್ದು. ಈಗ ಇವತ್ತು ರಿವ್ಯೂ ಮಾಡಿದ ಮೇಲೆ ಉಳಿದ ಭಾಗದಲ್ಲಿ ನಾವು 5 ಗಂಟೆ ಕೊಡ್ತಾ ಇದ್ದೋ ಆ ಭಾಗಗಳಲ್ಲಿಯೂ ಕೂಡ 7 ಗಂಟೆ ವಿದ್ಯುತ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವತ್ತು ಮೀಟಿಂಗ್ ಮಾಡಿ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ.